ಓಂ ದುರ್ಗೆ ದುರ್ಗೆ ರಕ್ಷಣಿ ಸ್ವಾಹ ಹರಾದ್ರಿ ಜಯಂತಿ ಮಂಗಳ ಕಾಳಿ ಸದಾ ನಮಸ್ತುತೆ ನಮಸ್ತುತೆ ಎನ್ನುತ್ತೆ ಹರಾದ್ರಿ ಪ್ರಥಮದಲ್ಲಿ ಬಂದು ಏನಿಪ್ಪ ಯಾವ ನನ್ನ ತಾಯಿ ಪಾರ್ವತ ದೇವಿ ಪಾದಕ್ಕೆ ನಮ್ಮ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತೆ ಹರಾದ್ರಿ ಯಾವ ಅದೇ ಪ್ರಕಾರ ಮತ್ತೆಪ್ಪ ಪ್ರಕೃತ ದೇವಿ ಪಾದಕ್ಕಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಯಾವ ಅದೇ ತರನಾಗಿ ಹೌದು ಪಾಲ್ಗೆಯಲ್ಲಿ ಆಗಮಿಸಿರುವಂತ ಎಲ್ಲಾ ದೇವಾನು ದೇವತೆಗಳಿಗೂ ಕೂಡ ಹೌದು ನಮ್ಮ ಸಂಘದ ವತಿಯಿಂದ ಹನಿ ಮನೆಯುತ್ತ ಹಣೆ ಮನೆಯುತ್ತ ಯಾವ ಅದೇ ತರನಾಗಿ ಒಂದು ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಬಂದ ಕೂಡಿರ್ತಕ್ಕಂತಹ ಎಲ್ಲಾ ಗುರುಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಿ ತಂದೆರಿಗೂ ಹಾಗೂ ಹಾಗೂ ಸರಿ ಜೋಡಿ ಆಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತ ತಿಳಿಸುತ್ತ ಅದಕ್ಕೆ ಇವತ್ತಿನ ದಿವಸ ಏನ್ ಮಾಡ್ಯಾರಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಪಂಚನಟ್ಟಿ ನೀವು ಮಾತಾಡ್ತೀರೋ ನಾವು ಮಾತಾಡ್ನು ನೀವು ಮಾತಾಡಿ ನಿಮ್ಮ ನಾವು ನಿಲ್ತು ಸುಮ್ಮ ಬೇಕಾದ್ರೆ ನಾವು ಮಾತಾಡ್ತೀವಿ ನೀವು ಸುಮ್ ಕೊಡ್ರಿ ನಿಮಗೆ ಏನಾದ್ರು ಸಮಸ್ಯೆ ಇದ್ದ ಇಲ್ಲಿ ಬಂದು ಮಾಯಕದಾಗ ಮಾತಾಡ್ರಿ ಗೋಕಾಕ ತಾಲೂಕಿನ ಹೌದು ಪಂಚನಟ್ಟಿ ಗ್ರಾಮದಲ್ಲಿ ಒಂದು ಹಬ್ಬದ ನಿಮಿತ್ತವಾಗಿ ಏನು ಮಾಡ್ಯಾರಿಪ್ಪ ದೇವನ ದೇವತೆಗಳನ್ನು ಕರೆಸಿಕೊಂಡು ಹೌದು ಇವತ್ತ ಆ ದೇವರ ಮುಂದೆ ಜಾಗರಣೆ ಆಗಲಂತ ತಿಳ್ಕೊಂಡು ಏನು ಮಾಡ್ಯಾರು ಎರಡು ಡೋಳಿನ ಕಲಾ ಸಂಘಗಳನ್ನ ತರಿಸಿದಾರ್ತಮ್ಮ ತರಿಸ್ಯಾರಿಪ್ಪ ಅವು ಯಾವಪ್ಪ ಅಂತ ಕೇಳಿದ್ರ ಯಾರಿಪ್ಪ ಒಂದು ಹರವೇಶಿ ಮತ್ತೊಂದು ನಾಗೇಶ್ಯ ಚಲೋ ಕೊಡ್ಸ್ಯಾರ ಅಡ್ಡು ಮೇಳ ಅದಕ್ಕೆ ಹರವೇಶಿ ಆಡುವಂತ ಒಂದು ದೊಡ್ಡ ಕಲಾ ಅಂದ್ರೆ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಡೊಳಿನ ಗಾಯನ ಸಂಘದವರು ಬಂದ ಇವತ್ತಿನ ದಿವಸ ಏನ್ ಮಾಡಕತ್ತಾರು ಹರದೇಶನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರು ಅದೇ ಪ್ರಕಾರ ನಾಗೇಶ್ ಆಡುವಂತ ಯಾರಪ್ಪ ಅಂತ ಕೇಳಿದ್ರ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಗೊಲಬಾವಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಡೊಳಿನ ಗಾಯನ ಸಂಘದವರು ನಾವು ಕೂಡ ಬಂದ ಇವತ್ತಿನ ದಿವಸ ನಾಗೇಶನ ಆಡ್ಲಿಕ್ಕೆ ಪ್ರಾರಂಭ ಮಾಡಿವಿ ಹೌದ್ರಿಪ್ಪ ಅದಕ್ಕೆ ಕೊಡಿರ್ತಕ್ಕಂತ ದೈವಕ್ಕೆ ಎರಡು ಮೇಳಗಳ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ ದೈವ ಅಂದ್ರೆ ಒಂದು ದೇವರಿದ್ದಂಗ ಎರಡು ಮೇಳಗಳಂದ್ರೆ ನಿಮ್ಮ ಮಕ್ಕಳಿದ್ದಂಗ ಅದಕ್ಕೆ ಎರಡು ಮೇಳಗಳಲ್ಲಿ ಏನಾದ್ರು ತಪ್ಪು ತಡೆಗಳಾದ್ರೂ ಕೂಡ ಏನು ಮಾಡಿದ್ರು ತಪ್ಪು ಅಂತಕ್ಕಂತ ಮನೆಗೆ ಒತ್ತಿ ಒಪ್ಪು ಅನ್ನುವಂತ ತಮ್ಮ ಆತ್ಮದಲ್ಲಿ ಹಿಡ್ಕೊಂಡು ಎರಡು ಮೇಳಗಳಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡ ಹೌದ್ರಿಪ್ಪ ಅಮ್ಮ ನೇರವಾಗಿ ವಿಷಯಕ್ಕೆ ಬರೋಣ ಈಗ ಬರ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಇವರ ಪ್ರಥಮದೊಳಗೆ ಬಂದು ಏನು ಮಾಡ್ಯಾರು ಈ ಸದ್ಯ ಒಂದು ಪದ ಹಾಡಿದ್ವಿ ನಾವು ಏನ್ರಿಪ್ಪ ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಯಾವ ಪ್ರಕೃತ ದೇವಿಯ ಕಲೆಯನ್ನು ಮಂಗಳ ಚಂಡಿಕಾ ದೇವಿಯನ್ನು ಹುಟ್ಟಿಸಿಕೊಂಡು ಆ ಮಂಗಳ ಚಂಡಿಕಾ ದೇವಿಯನ್ನು ಯಾಕೆ ಹುಟ್ಟಿಸಬೇಕಾಗೈತಿಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ವರ್ಷದಲ್ಲಿ ಬರ್ತಕ್ಕಂತ 365 ದಿವಸ 12 ತಿಂಗಳು 52 ವಾರ ಪ್ರತಿ ಮಂಗಳವಾರ ನಮ್ಮ ಅವನ ಪೂಜೆ ಆಗತ್ತಿನ ಒಂದು ಕಾರಣ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಮಂಗಳ ಚಂಡಿಕಾ ದೇವಿಯನ್ನು ಪೂಜೆ ನಾವು ಮಾಡಿದ್ವಿ ಮಾಡ್ಯಾರಿಪ್ಪ ನಮಗಿಂತ ಮುಂಚಿತವಾಗಿ ಅವರು ಬಂದು ಏನು ಮಾಡ್ಯಾರು ಒಂದು ಗಣಪತಿ ಸ್ತೋತ್ರವನ್ನು ಮಾಡಿದ್ರು ಎಂತಾದ್ರಿಪ್ಪ ದೇವನ ದೇವತೆಗಳಿಗೆ ಕಣಪನ ಹಾಕಿತ್ತು ವಿಘ್ನ ಒಟ್ಟು ಮಗನ ಹುಟ್ಟಿಸು ಅಂತೇಳಿ ಪರಮಾತ್ಮನಂತಾನೆ ಬೇಡಿಕೊಂಡು ಅವಾಗ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಅಂತಕ್ಕಂಥದ್ದು ಪದ ಹಾಡಿದ್ರು ದೈವೆಲ್ಲ ಕೇಳೈತಿ ಹೌದಲ್ಲ ಇವತ್ತಲ್ಲಿ ಪದ ಹಾಡಿದ್ರೊಳಗೆ ಒಂದ ಸಮಸ್ಯೆ ಬಂದೈತಮ್ಮ ಏನ್ರಿಪ್ಪ ಏನ್ ಸಮಸ್ಯೆ ಐತಿ ಅಂತ ಕೇಳಿದ್ರ ಅದ್ರೊಳಗ ಇವತ್ತಿನ ದಿವಸ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿದ ಹೌದಲ್ಲ ವಿನಾಯಕ ಹುಟ್ಟ್ಯಾನ ಹುಟ್ಲಿ ವಿಘ್ನ ಓಡ್ಸಕ್ ಅಂತೇಳಿ ಓಡಿಸ್ರಿ ಅವನ ವಿಘ್ನ ಅವಾಗ ಬಿಟ್ಟಿಲ್ಲ ಯಾರು ವಿಘ್ನ್ರಿಪ್ಪ ಗಣಪತಿ ವಿಘ್ನ ಗಣಪತಿಗೆ ಬಿಟ್ಟಿಲ್ಲ ಹೆಂಗ್ ಬಿಟ್ಟಿಲ್ಲ ವಿಘ್ನ ಹೆಂಗ್ ಬಿಟ್ಟಿಲ್ಲ ಅಂತಂದ್ರ ಭಾಗ್ಯಾಗ ಒಂದು ಬ್ಯಾರೆ ಐತಿ ಇಲ್ಲಿ ಹಿಡ್ಕೊಂಡು ಇತ್ತು ಮ್ಯಾಲ ಒಂದು ಬ್ಯಾರೆ ಐತಿ ಬಡ್ಡಾಗ ಮನುಷ್ಯ ಮ್ಯಾಲ ಆಡಿದ ಆಡಿದೈತಿ ಯಾರು ಹೊರದಾರ ರುಂಡ ಯಾರಿಪ್ಪ ಪರಮಾತ್ಮ ಅವರಪ್ಪ ಪರಮಾತ್ಮ ಹೊರದವ್ರು ರುಂಡ ಹೌದು ಜಗತ್ತಾಡುವಂತ ಪರಮಾತ್ಮ ಅಂತ ಹೇಳಕತ್ತಿರಿ ಹೌದು ಅವ ಹೆಚ್ಚತಿ ಹೇಳಕರ ಬಂದಿರಿ ಹೌದು ಇವತ್ತು ಅವ ಹೆಚ್ಚತಿ ಹೇಳಕ್ ಬಂದಿರಿ ಅಂದ ಕಾಲಕ್ಕ ಆ ಪರಮಾತ್ಮ ಇದ್ದಾವ ಹೌದು ಮಗನ ರುಂಡ ಹೊರದಾನು ಅವನ ರುಂಡ ತಂದ ಅವಾಗ ಯಾಕೆ ಹಚ್ಚಲಿಲ್ಲ ಬರಾಬರಿ ಕೇಳ ಮಾತ ಅವನ ರುಂಡ ತಂದ ಅವಾಗ ಹಚ್ಚಲಿಲ್ಲ ಆಣಿ ರುಂಡ ತಂದ ಅವಾಗ ಹಚ್ಚಿದ್ರು ಹೌದು ಮತ್ತ ಗಣಪತಿ ವಿಘ್ನ ಪೈಲ್ ಮಾಡ್ತಾನಂತೆ ದೈವಕ್ಕೆ ಹೇಳಕತ್ತಿರಿ ಏ
ಮುಂದಿನ ಸಂಧಿ ಹೇಳ್ತಾರನ್ನು ಭರವಸೆ ಇಟ್ಟುಕೊಂಡು ಎಲ್ಲ ಕ್ಲಿಯರ್ ಆಗಿ ದೈವಕ್ಕೆ ತಿಳಿಸ್ತಾರ ಭರವಸೆ ಇಟ್ಟುಕೊಂಡು ಅದಕ್ಕೆ ಬಹಳ ಮಾತನಾಡಲಾರ್ದೆ ಅದಕ್ಕೆ ಒಂದು ನಾಲ್ಕು ನುಡಿ ಕೇಳಿ ಎಂದು ಅವರು ಆಗಲೆ ಪಳೆಯೊಳಗನ ಏನಪ್ಪ ಅಂತ ಕೇಳಿದ ಇವತ್ತ ಅನ್ನ ಹೆಚ್ಚ ತಮ್ಮ ಹೆಚ್ಚ ತಂದೆ ಹೆಚ್ಚ ಅಪ್ಪ ಹೆಚ್ಚ ಅಜ್ಜಿ ಹೆಚ್ಚ ನಾವು ಹೇಳಕ್ ಬಂದೆವು ಇವತ್ತ ಗೊಲವಾಯಿ ಅವ್ರು ಹೇಳಕ್ ಬಂದಾರು ಆ ಹೆಚ್ಚ ಅವ್ವ ಹೆಚ್ಚ ಅತ್ತಿ ಹೆಚ್ಚ ಶಶಿ ಹೆಚ್ಚ ಇವತ್ತು ತಂಗಿ ಹೆಚ್ಚ ಅಕ್ಕ ಹೆಚ್ಚ ಅಂತಕ್ಕಂಥದ್ ಬೆಳಸಕ್ ನಾವು ಬಂದಿವತ್ತ ಅವ್ರ ಬಾಯಿ ಅವ್ರು ಹೇಳಿ ಆ ಶಿವಪ್ಪ ತಾನೆ ಅವರು ಹೋಗಿ ಮನ ತರ್ತ ಅಪ್ಪ ಅವ್ರು ಹಾಳ ಕೇಳ್ಕೊಟ್ ಕುತ್ತಾರತ್ತ ಮುಂದಿನ ಸಂಡಿಗೆ ಪ್ರಕಾರ ಹಾಡ್ತಾರು ಮಾತಾಡ್ತಾರು ಆಗಲೇ ಇವ್ರು ತನ್ನ ಕುಡಿದ ತಳಗಿನವ್ರು ಒಬ್ರು ಅಂದ್ರ ಅಂದ ಬಿಟ್ರು ಕುಡ್ತಾನ ಮಾಡಂಗಿಲ್ಲ ಅಚ್ಕೆ ನಚ್ಕೆ ಇಚ್ಕೆ ನಿಚ್ಕೆ ತಳಗಿನವ್ರು ಒಬ್ರು ಹೇಳೇ ಬಿಟ್ಟಾರ ಹೌದಲ್ಲ ನಾಲ್ಕು ಕೋಟಿ ಸಾಲ ನಾಲ್ಕು ಕೋಟಿ ಸಾಲ ಅಂತ ಹೇಳಿ ಅವ್ರು ಹೇಳ್ತಾರ ನಾಲ್ಕು ಕೋಟಿ ಸಾಲ ಕುಡ್ಸಲಾಗುದಿಲ್ಲ ಈ ಪಾಳೆ ಮುಂದಿನ ಪಾಳೆ ಕುಡ್ಸಲ್ ಮಾಡತ್ತಿರಿ ಅವ್ರು ಹೇಳ್ತು ನಾಲ್ಕು ಕೋಟಿ ಸಾಲ ನಾಲ್ಕು ಕೋಟಿ ಸಾಲ ಸರಳ ಅದ ನಾಲ್ಕು ಕೋಟಿ ಸಾಲ ಇತ್ತು ಬರಬರ ಅದ ನಾಲ್ಕು ಕೋಟಿ ಸಾಲಿನ ಒಳಗೆ ಎಲ್ಲಿರೋ ಸರ್ಕಿಂತ ಕುಡ್ಸಲ ಆತು ಆತು ಅವಾಗ ಹೇಳ್ತಾನೆ ಬ್ಯಾರೆ ಮುಂದಿನ ಸಂಡಿಗೆ ಅದಕ್ಕೆ ಬಹಳ ಮಾತನಾಡಲಾರ್ದೆ ನಾಲ್ಕು ನೋಡಿ ಕೇಳಿ ಎಂದು ಅರ್ಜುನಿಗೆ ಅವ್ರು ಚಾನ್ಸ್ ಕೊಡ್ರಿ ಮುಂದಿನ ಪಾಳೆಗೆ ಹೆಂಗ ಆಡ್ತಾರೆ ಏನೇನು ಮಾತಾಡ್ತಾರೆ ನೋಡೋಣ ನಾ ಹೋಗಿ ಮಾಡ್ತೇನೆ ನೋಡ್ಕೊತ ಕೂತ್ಬಿಡ್ರಿ ಅವನ ಯಾವಾಗ ಬೇಕಾ ಜೀವನತ್ತೆ ಹಲ ಹಲ